ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 556 ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ರೀಸೆಂಟ್ ಆಗಿ ಅಪ್ಪಲ್ ಸ್ಟೋರ್ಗೆ ಸಂಬಂಧಪಟ್ಟ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಆ ವಿಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಆದ್ರೆ ಕೊಟ್ಟಿದ್ದೀರಾ. ಪಾಪ ತುಂಬಾ ಜನ ವಿಡಿಯೋ ನೋಡಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ರ 24 hours ಅಲ್ಲಿ 39,000 ವ್ಯೂಸ್ ಆದ್ರೆ ಬಂದಿತ್ತು. ಸೊ ರಿಯಲ್ ಟೈಮ್ ವ್ಯೂಸ್ ನೋಡ್ಕೊಂಡ್ರೆ ಅದ್ರ 42,000 ರೀಚ್ ಆದ್ರೆ ಆಗಿದೆ. ತುಂಬಾ ಒಳ್ಳೆ ವ್ಯೂಸ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ವ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಒಂದು ರೀಸನ್ ಏನು ಅಂದ್ರೆ, ಆ ಸ್ಟೋರ್ಗೆ ಹೋಗೋದು, ನಿಮಗೆ ಆ ಸ್ಟೋರ್ ತೋರಿಸ್ಬೇಕು ಅಂತಾನೆ ಮುಂಬೈಗೆ ಹೋಗ್ಬಿಟ್ಟು ಆ ಒಂದು ವಿಡಿಯೋ ಆದ್ರೆ ಮಾಡಿದ್ದು. ತುಂಬಾ ಜನ ಸ್ಟೋರ್ ಎಲ್ಲಿದೆ ಅಂತಾನು ಕೂಡ ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಆದ್ರೆ ಕೇಳ್ತಾ ಇದ್ರೆ, ನಾನು ಫಸ್ಟ್ ಗೆ ಹಾಕಿದೀನಿ ಮುಂಬೈ ಅಂತ ಹೇಳ್ಬಿಟ್ಟು. ಒಬ್ಬ ತುಂಬಾ ಜನ ನೋಡಿಲ್ಲ. ಸೊ ಆ ಸ್ಟೋರ್ ಬಂದ್ಬಿಟ್ಟು ಮುಂಬೈ ಅಲ್ಲ ಆದ್ರೆ ಇದೆ. ಫಸ್ಟ್ ಸ್ಟೋರ್ ಅಂತಾನೆ ಹೇಳ್ಬೋದು. ಅಪಲ್ ಕಂಪನಿಯವರು ನಮ್ಮ ಇಂಡಿಯಾದಲ್ಲಿ ಓಪನ್ ಮಾಡಿರೋ ಒಂದು ಅಫಿಷಿಯಲ್ ಸ್ಟೋರ್. ಅದಕ್ಕೋಸ್ಕರನೇ ಆ ಒಂದು ಸ್ಟೋರ್ಗೆ ವಿಸಿಟ್ ಮಾಡಿ ಸ್ಟೋರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೂ ಕೂಡ ಆ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿದ್ರು ಸಾಕು, ಅವ್ರಿಗೂ ಕೂಡ ಒಂದು ನಾಲೆಡ್ಜ್ ಆದ್ರೆ ಸಿಗುತ್ತೆ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಎಕ್ಸ್ಪ್ರೆಸ್ ವಿಪಿಎನ್. ಇವ್ರು ಬಂದ್ಬಿಟ್ಟು ಒಂದು ಹೊಸ ಸರ್ವೆ ಆದ್ರೆ ಮಾಡಿದ್ದಾರೆ, ಒಂದು ಸರ್ವೆ ಮಾಡ್ಬಿಟ್ಟು ಒಂದು ರಿಪೋರ್ಟ್ ಆದ್ರೆ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಯಾವ್ದಪ್ಪ ಅದು ರಿಪೋರ್ಟ್ ಅಂದ್ರೆ, ಇವಾಗ ನಾರ್ಮಲ್ ಆಗಿ ನಾವು ಪಾಸ್ವರ್ಡ್ ಇಡ್ತಿರ್ತೀವಲ್ಲ ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್ ಗೆಲ್ಲ. ಸೊ ಪಾಸ್ವರ್ಡ್ ಇಟ್ಟಿದ್ದಾದ್ಮೇಲೆ ನಮಗೆ ನೆನಪೇ ಇರೋದಿಲ್ಲ, ಒಂದ್ ತಿಂಗಳಾದ್ಮೇಲೆ ನಾವು ಮರ್ತು ಹೋಗ್ತಾ ಇರ್ತೀವಿ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ, ಪಾಸ್ವರ್ಡ್ ಇಟ್ಟು ಒಂದ್ ತಿಂಗಳಲ್ಲಿ, ಅದು ಕೂಡ ಫ್ರಾನ್ಸ್ ದೇಶದಲ್ಲಿ ನೋಡ್ಕೊಂಡ್ರೆ, ಅತ್ತ 47% ಜನ ಮರ್ತು ಹೋಗ್ತಾ ಇದ್ದಾರೆ. ಯುಎಸ್ ಅಲ್ಲಿ ನೋಡ್ಕೊಂಡ್ರೆ 48%, ಯುಕೆ ಅಲ್ಲಿ ನೋಡ್ಕೊಂಡ್ರೆ 51%, ಜರ್ಮನಿಯಲ್ಲಿ ನೋಡ್ಕೊಂಡ್ರೆ 65% ಜನ ಪಾಸ್ವರ್ಡ್ ಇಟ್ಟು ಒಂದ್ ತಿಂಗಳಲ್ಲೇ ಆ ಒಂದು ಪಾಸ್ವರ್ಡ್ ಮರಿತಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇವರು ಸರ್ವೆನ ಕಂಡಕ್ಟ್ ಮಾಡಿಲ್ಲ, ಬೇರೆ ದೇಶದಲ್ಲಿ ಸರ್ವೆನ ಕಂಡಕ್ಟ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಸರ್ವೆ ಕಂಡಕ್ಟ್ ಮಾಡಿದ್ರು ಕೂಡ ಸಿಮಿಲರ್ ಇದೇ ಪರ್ಸೆಂಟೇಜ್ ಇರುತ್ತೆ ಅಂತಾನೆ ಹೇಳ್ಬೋದು. ಯಾರಿಗೂ ಕೂಡ ಪಾಸ್ವರ್ಡ್ ನೆನಪಿರೋದಿಲ್ಲ, ಪಾಸ್ವರ್ಡ್ ಇಟ್ಟಿದ್ದೀಸ ಮಾತ್ರ ನಮಗೆ ನೆನಪಿರುತ್ತೆ. ನೆಕ್ಸ್ಟ್ ಡೇ ಕೇಳಿದ್ರು ಕೂಡ ತುಂಬಾ ಕನ್ಫ್ಯೂಸ್ ಆಗ್ತೀವಿ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೇಜರ್ ಆಗಿ ನೋಡ್ಕೊಂಡ್ರೆ ಇವಾಗ ನಮಗೆ ಬ್ಯಾಂಕಿಗೆ ಸಂಬಂಧಪಟ್ಟ ಪಾಸ್ವರ್ಡ್ ಇರುತ್ತಲ್ಲ, ಈ ಒಂದು ಪಾಸ್ವರ್ಡ್ ನ ತುಂಬಾ ಬೇಗ ಮರಿತೀವಿ. ರೀಸನ್ ಏನು ಅಂದ್ರೆ, ಇದರಲ್ಲಿ ನಮಗೆ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ಸ್ಲಾಶ್, ಸ್ಟಾರ್ ಈ ರೀತಿಯಾಗಿ ಎಲ್ಲಾನು ಕೂಡ ನಾವು ಕೊಡಬೇಕಾಗುತ್ತೆ. ಯಾಕಂದ್ರೆ ಸೆಕ್ಯೂರಿಟಿ ವೈಸ್ ಒಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕಲ್ಲ, ಅದಕ್ಕೋಸ್ಕರ ನಾವು ಎಲ್ಲ ಡಿಪಾರ್ಟ್ಮೆಂಟ್ ಇಂದನು ಕೂಡ ಒಂದೊಂದು ಲೆಟರ್ ಆದ್ರೆ ಯೂಸ್ ಮಾಡಬೇಕಾಗುತ್ತೆ. ಆವಾಗ ನಾವು ತುಂಬಾನೇ ಮರ್ತು ಹೋಗ್ತೀವಿ. ಇನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ ಬೇಗ ಮರ್ತು ಹೋಗ್ತೀವಿ. ಥರ್ಡ್ ಪ್ಲೇಸ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಅಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಕೌಂಟ್ ಪಾಸ್ವರ್ಡ್ ನ ಮರಿತೀವಿ. ಫೋರ್ತ್ ಪ್ಲೇಸ್ ಅಲ್ಲಿ ಯುಟಿಲಿಟಿ, ಫಿಫ್ತ್ ಪ್ಲೇಸ್ ಅಲ್ಲಿ ಆನ್ಲೈನ್ ಗೇಮಿಂಗ್ಸ್. ಈ ರೀತಿಯಾಗಿ ತುಂಬಾ ಜನ ಪಾಸ್ವರ್ಡ್ ಮರಿತಿದ್ದಾರೆ ಅಂತ ಹೇಳ್ಬಿಟ್ಟು ಇವರೊಂದು ರಿಪೋರ್ಟ್ ಆದ್ರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಇಂದ ನೀವೇನಾದ್ರೂ ಪಾಸ್ವರ್ಡ್ ಇಡ್ತಿದ್ದೀರಾ ಅಂದಾಗ ಒಂದ್ ಸ್ವಲ್ಪ ಸಿಮಿಲರ್ ಇರಲಿ, ಅಂದ್ರೆ ನಿಮಗೊಂದು ಜ್ಞಾಪಕ ಇರೋ ಹಾಗೆ ಈ ಒಂದು ಪಾಸ್ವರ್ಡ್ ಆದ್ರೆ ಇಟ್ಕೊಳ್ಳಿ. 100% ಪಾಸ್ವರ್ಡ್ ಇಟ್ಟಿದ್ದಾದ್ಮೇಲೆ ಎಲ್ಲರೂ ಕೂಡ ಮರಿತಾ ಇರ್ತೀವಿ. ನಾನು ಕೂಡ ಮರಿತೀನಿ. ಇವತ್ತೊಂದು ಪಾಸ್ವರ್ಡ್ ಇಟ್ಟಿದ್ದೀನಿ ಅಂದ್ರೆ ನೆಕ್ಸ್ಟ್ ಡೇ ಕೇಳಿದ್ರು ಕೂಡ ನನಗೆ ಜ್ಞಾಪಕ ಇರೋದಿಲ್ಲ, ಅಷ್ಟು ಬೇಗ ಮರಿತೀವಿ ಅಂತಾನೆ ಹೇಳ್ಬೋದು. ನಿಮಗೂ ಕೂಡ ಈ ಒಂದು ಇನ್ಸಿಡೆಂಟ್ ಆದ್ರೆ ಆಗಿರುತ್ತೆ. ನೀವ್ ಯಾವತ್ತಾದ್ರೂ ಪಾಸ್ವರ್ಡ್ ಇಟ್ಟಿದ್ದಾದ್ಮೇಲೆ ಆ ಪಾಸ್ವರ್ಡ್ ನ ಮರ್ತೋಗಿದ್ರೆ ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ಆದ್ರೆ ತಿಳಿಸಿ. ನಿಮ್ ಪಾಸ್ವರ್ಡ್ ನ ಹಾಕೋದಿಕ್ಕಾದ್ರೆ ಹೋಗ್ಬೇಡಿ, ಜಸ್ಟ್ ಎಸ್ಆರ್ನೋ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ಆದ್ರೆ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಪಲ್ ಇಂದ. ಅಪಲ್ ಕಂಪನಿಯವರು ರೀಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ 2 ಸ್ಟೋರ್ಸ್ ನ ಓಪನ್ ಮಾಡಿದ್ರಲ್ಲ, ಮುಂಬೈಯಲ್ಲಿ ಹಾಗೆ ಬಂದ್ಬಿಟ್ಟು ಡೆಲ್ಲಿಯಲ್ಲಿ. ಈ ಒಂದು ಸ್ಟೋರ್ಸ್ ಅಲ್ಲಿ ತುಂಬಾ ಜನ ಎಂಪ್ಲಾಯ್ಸ್ ಇದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅಪಲ್ ಕಂಪನಿಯವರು ಹತ್ರ 170 ಜನ ಕೆಲಸಕ್ಕೆ ತಗೊಂಡಿದ್ದಾರೆ. ಅದರಲ್ಲೂ ಕೂಡ ಎಲ್ಲ ಎಂಪ್ಲಾಯ್ಸ್ ಕೂಡ ಹತ್ರ 15 ಭಾಷೆವರೆಗೂ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇನ್ನ ಸ್ಯಾಲರಿ ನೋಡ್ಕೊಂಡ್ರೆ ಒಬ್ಬೊಬ್ಬರಿಗೆ 1 ಲಕ್ಷ ಮೇಲಿದೆ, ಇನ್ನ ಒಂದ್ ಸ್ವಲ್ಪ ಜನಕ್ಕೆ 1 ಲಕ್ಷ ಒಳಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಂದ್ರೆ ಸ್ಯಾಲರಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ರೀಸೆಂಟ್ ಆಗಿ ನಾನು ಸ್ಟೋರಿಗೆ ವಿಸಿಟ್ ಮಾಡಿದಾಗ ಕೂಡ ಎಷ್ಟು ಚೆನ್ನಾಗಿ ಅವರು ಮಾತಾಡ್ತಾರೆ ಅಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ ತರನೇ ಮಾತಾಡ್ತಾರೆ, ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಜಸ್ಟ್ ನೀವು ಸ್ಟೋರ್ ಒಳಗೆ ವಿಸಿಟ್ ಆಗ್ಬೇಕಷ್ಟೇ ತುಂಬಾ ಚೆನ್ನಾಗಿ ನಿಮಗೆ ರಿಸೀವ್ ಆದ್ರೆ ಮಾಡ್ಕೊಂತಾರೆ, ತುಂಬಾ ಜೋಶ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ತುಂಬಾನೇ ಖುಷಿ ಆಗುತ್ತೆ ಆತರ ಒಳಗೆ ನಾವು ಎಂಟರ್ ಆದ ತಕ್ಷಣ ನಮ್ಮನ್ನ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಈ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಆತರ ತುಂಬಾ ಜನ ತುಂಬಾ ಸ್ಕಿಲ್ಫುಲ್ ಇರೋರೇ ಇದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಇನ್ನ ಒಂದ್ ಸ್ವಲ್ಪ ಜನ ನೋಡ್ಕೊಂಡ್ರೆ ನಮಗೆ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಆದ್ರೆ ಇರುತ್ತಲ್ಲ, ಇವಾಗ ನಮಗೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಸೊ ಈ ರೀತಿಯಾಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಸೊ ಈ ತರ ಯೂನಿವರ್ಸಿಟಿ ಇಂದನು ಕೂಡ ಪಾಸ್ ಔಟ್ ಆಗಿರೋರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚಾಟ್ ಜಿಪಿಟಿ ಇಂದ. ಚಾಟ್ ಜಿಪಿಟಿಗೆ ಬ್ರಿಂಗಮ್ ಯಂಗ್ ಯೂನಿವರ್ಸಿಟಿ ಇವ್ರು ಬಂದ್ಬಿಟ್ಟು ಒಂದು ಹೊಸ ಎಕ್ಸಾಮ್ ಆದ್ರೆ ಇಟ್ಟಿದ್ದಾರೆ. ಈ ಎಕ್ಸಾಮ್ ಹೆಂಗೆ ಅಂದ್ರೆ,
ಎಕ್ಸಾಮ್, ಸಿಇಟಿ ಎಕ್ಸಾಮ್ ಈ ರೀತಿಯಾಗಿ ನಮಗೆಲ್ಲ ಎಕ್ಸಾಮ್ಸ್ ಕೂಡ ಪಾಪ ಚಾಟ್ ಜಿಪಿಟಿಗೆ ಇಡ್ತಾ ಇದಾರೆ. ಒಂದೊಂದು ಎಕ್ಸಾಮ್ ಅಲ್ಲಿ ಪಾಸ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಎಕ್ಸಾಮ್ ಅಲ್ಲಿ ಫೇಲ್ ಆಗುತ್ತೆ. ಆದ್ರೆ ಎಕ್ಸಾಮ್ ಏನಕ್ಕೆ ಇಡ್ತಿದಾರೋ ನನಗಂತೂ ಸ್ವಲ್ಪನೂ ಕೂಡ ಗೊತ್ತಿಲ್ಲ. ಇದು ಹೆಂಗಿದೆ ಅಂದ್ರೆ, ಒಂದು ಸಣ್ಣ ಪಾಪ ಎಲ್ ಕೆಜಿ ಯು ಕೆಜಿ ಅಲ್ಲಿ ಫಸ್ಟ್ ಪ್ಲೇಸ್ ಬಂದಿದೆ ಅಂದ ತಕ್ಷಣ ಟೆಂತ್ ಎಕ್ಸಾಮ್ ಬರೀ, ಸೆಕೆಂಡ್ ಪಿ ಯು ಎಕ್ಸಾಮ್ ಬರಿ, ಡಿಗ್ರಿ ಎಕ್ಸಾಮ್ ಬರಿ ಅಂದ್ರೆ ಹೆಂಗಿರುತ್ತೋ ಆ ರೀತಿಯಾಗಿರುತ್ತೆ. ಏನಕ್ಕೆ ಅವರು ಎಕ್ಸಾಮ್ ಕೊಡ್ತಿದಾರೋ ನನಗಂತೂ ಗೊತ್ತಿಲ್ಲ. ನಿಮಗೆ ಇಷ್ಟ ಆದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಅಲ್ಲ. ಸೊ ಈ ರೀತಿಯಾಗಿ ಎಕ್ಸಾಮ್ ಎಲ್ಲ ಕೊಟ್ಬಿಟ್ಟು ಫೇಲ್ ಆಯ್ತು ಪಾಸ್ ಆಯ್ತು ಅಂತ ಹೇಳೋದು ಒಂದು ರೀತಿ ತಪ್ಪು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಅವರು ಒಂದು ಹೊಸ ಪ್ರಯೋಗ ಮಾಡ್ತಾ ಇದಾರೆ. ಪ್ರಯೋಗ ಅನ್ನೋದಕ್ಕಿಂತ ಒಂದು ರೀತಿ ಹೊಸ ಪ್ರಯತ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಏನಪ್ಪ ಅದು ಪ್ರಯತ್ನ ಅಂದ್ರೆ, ಇವಾಗ ನಾರ್ಮಲ್ ಆಗಿ ನಾವು ಮೊಬೈಲ್ ಅಲ್ಲಿ ಬ್ಯಾಟರೀಸ್ ನೋಡ್ತೀವಲ್ಲ, ಇವಾಗ ಸ್ಯಾಮ್ಸಂಗ್ ಕಂಪನಿಯವರು ಏನೇ ಮಾಡ್ತಿದ್ದಾರೆ ಅಂದ್ರೆ, ಇವಾಗ ಇವಿ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಬ್ಯಾಟರೀಸ್ ಇರುತ್ತಲ್ಲ, ಆ ಒಂದು ಬ್ಯಾಟರೀಸ್ ನ ಇನ್ಸ್ಪೈರ್ ಆಗಿ ಆ ಬ್ಯಾಟರೀಸ್ ನ ಮೊಬೈಲ್ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಾ ಇದಾರೆ. ಇದರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ, ನಾರ್ಮಲ್ ಯೂಸೇಜ್ ಗಿಂತ ನಿಮಗೆ 10% ಪವರ್ ಅನ್ನೋದು ಎಕ್ಸ್ಟ್ರಾ ಇರುತ್ತೆ ಈ ಒಂದು ಬ್ಯಾಟರೀಸ್ ಇಂದ. ಆ ರೀತಿಯಾಗಿ ಡೆವಲಪ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಆದ್ರೆ ಹೊರಗ್ ಬಂದಿದೆ. ನಿಜವಾಗ್ಲೂ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ಯಾಮ್ಸಂಗ್ ಕಂಪನಿಯವ್ರ ಹೆಂಗೆ ಅಂದ್ರೆ, ಏನೋ ಒಂದು ಹೊಸ ಟೆಕ್ನಾಲಜಿನ ತರ್ತಾರೆ, ಅದು ಫೇಲ್ಯೂರ್ ಆಗುತ್ತೋ ಅಥವಾ ಸಕ್ಸಸ್ ಆಗುತ್ತೋ ಅದೆಲ್ಲ ಸೆಕೆಂಡ್ರಿ. ಆದ್ರೆ 100% ಅವರು ಟ್ರೈ ಅಂತೂ ಮಾಡ್ತಾರೆ. ನನಗೆ ಅನಿಸ್ತಂಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಅಲ್ಲಿ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ನೋಡ್ಕೊಂಡ್ರೆ ನಮಗೆ ಐಕ್ಯೂ ಇಂದ IQ9 ಈ ಮೊಬೈಲ್ ಇವಾಗ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ. ಬೆಸ್ಟ್ ಅಲ್ಲಿ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಅಲ್ಲಿ ನಿಮಗೆ Snapdragon 888+ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಡಿಸ್ಪ್ಲೇಗ್ ಅಂತಾನೆ ಒಂದು ಸಪರೇಟ್ ಚಿಪ್ ನ ಇವರು ಯೂಸ್ ಮಾಡಿದ್ದಾರೆ. ಮೈನ್ ಕ್ಯಾಮರಾ ನಿಮಗೆ 48 MP ಇರುತ್ತೆ, ಗಿಂಬಲ್ ಟೆಕ್ನಾಲಜಿ ಇಂದ ಬರುತ್ತೆ. 120W ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲ್ ನಾರ್ಮಲ್ ಪ್ರೈಸ್ ನೋಡ್ಕೊಂಡ್ರೆ ನಿಮಗೆ ಹತ್ತತ್ರ 40,000 ಮೇಲೆ ಇವರು ಸೇಲ್ ಮಾಡ್ತಾರೆ. ಇವಾಗ ನಿಮಗೆ ಆಫರ್ ಅಲ್ಲಿ ಹತ್ತತ್ರ 35,000 ಸಿಗುತ್ತೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡ್ರೆ 5,000 ಕಮ್ಮಿ ಆಗುತ್ತೆ. ತುಂಬಾ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಹತ್ತತ್ರ ನಿಮಗೆ 35,000 ರೇಂಜ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ಆದ್ರೆ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು IQ9 Pro ಈ ಮೊಬೈಲ್ ಕೂಡ ಒಂದ್ ಸ್ವಲ್ಪ ಕಮ್ಮಿ ಪ್ರೈಸ್ ಸಿಗ್ತಿದೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಪ್ರೈಸ್ ನೋಡ್ಕೊಂಡ್ರೆ ನಿಮಗೆ 50,000 ಮೇಲೆ ಇರುತ್ತೆ. ಇವಾಗ ನಿಮಗೆ ಹತ್ತತ್ರ 45,000 ಸಿಗ್ತಾ ಇದೆ. ಇದರಲ್ಲೂ ಕೂಡ ನಿಮಗೆ ಬ್ಯಾಂಕ್ ಆಫರ್ ಇರುತ್ತೆ. ನಿಮಗೆ 30,000-35,000 ಬಂದ್ರೆ ನಿಮಗೆ ತುಂಬಾ ಮೊಬೈಲ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ನೋಡ್ಬಿಟ್ಟು ಮೊಬೈಲ್ಸ್ ಆದ್ರೆ ತಗೊಳ್ಳಿ. ರೀಸೆಂಟ್ ಆಗಿ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಹೇಳಿದ್ನಲ್ಲ, ಮೋಟೋರೋಲೋ ಮೊಬೈಲ್ Moto Edge 30 Pro ಅನ್ಕೊಂತೀನಿ, ಆ ಮೊಬೈಲ್ ಕೂಡ ನಿಮಗೆ 30,000 ಸಿಗುತ್ತೆ. ಅದು ಕೂಡ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಏನ 30,000 ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ನಥಿಂಗ್ ಫೋನ್ ಸಿಗುತ್ತೆ, ಪಿಕ್ಸೆಲ್ ಫೋನ್ ಸಿಗುತ್ತೆ. ಈ ಎಲ್ಲಾ ಮೊಬೈಲ್ಸ್ ಕೂಡ ಕಂಪೇರ್ ಮಾಡಿದ್ರೆ IQ9 ಮೊಬೈಲ್ ಬೆಸ್ಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಯಾರಾದ್ರೂ 35,000 50,000 ಒಳ್ಳೆ ಮೊಬೈಲ್ ನೋಡ್ತಾ ಇದ್ರೆ ಈ ಒಂದು ಮೊಬೈಲ್ಸ್ ನ ಟ್ರೈ ಮಾಡಿ. ನೋಡ್ಕೊಂಡ್ರೆ ನಮಗೆ ಅಮೆಝಾನ್ ಇಂದ, ಅಮೆಝಾನ್ ಅಲ್ಲಿ ಒಂದು ಹೊಸ ಸೇಲ್ ಆದ್ರೆ ಸ್ಟಾರ್ಟ್ ಆಗಿದೆ, ಪ್ರೀಮಿಯಂ ಎಲೆಕ್ಟ್ರಾನಿಕ್ಸ್ ಡೇ ಸೇಲ್ಸ್ ಅಂತ ಹೇಳ್ಬಿಟ್ಟು. ಈ ಒಂದು ಸೇಲ್ April 24 April 26 ನಡೆಯುತ್ತೆ. ಈ ಒಂದು ಸೇಲ್ ಅಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ ಮೇಲೆ ಮೇಜರ್ ಆಗಿ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದಾರೆ. ಇನ್ನ ಬ್ಯಾಂಕ್ ಆಫರ್ ನೋಡ್ಕೊಂಡ್ರೆ ಇಂಡಸ್ಲ್ಯಾಂಡ್ ಬ್ಯಾಂಕ್ ಮೇಲೆ ನಿಮಗೆ ಹತ್ತತ್ರ 7.5% ಡಿಸ್ಕೌಂಟ್ ಆದ್ರೆ ಕೊಡ್ತಾ ಇದಾರೆ. ಈ ಬ್ಯಾಂಕ್ ಅಕೌಂಟ್ ಯಾರ ಹತ್ರ ಇರುತ್ತೋ ನನಗಂತೂ ಗೊತ್ತಿಲ್ಲ, SBI ಕೊಟ್ಟಕ್ಕ ಇಲ್ಲಾಂದ್ರೆ HDFC. ಈ ರೀತಿಯಾದ ಬ್ಯಾಂಕ್ಸ್ ಮೇಲೆ ಆಫರ್ ಕೊಟ್ರೆ 100% ಪಾಪ ತುಂಬಾ ಜನ ಯೂಸ್ ಮಾಡ್ಕೊಂತಾರೆ. ಇಂಡಸ್ಲ್ಯಾಂಡ್ ಬ್ಯಾಂಕ್ ತುಂಬಾ ಜನ ಯೂಸ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತೀನಿ. ಸೊ ನೋಡೋಣ ಅಂತ, ಯಾರಾದ್ರೂ ಎಲೆಕ್ಟ್ರಾನಿಕ್ ಡಿವೈಸಸ್ ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಸೇಲ್ ಅಲ್ಲಿ ಪರ್ಚೇಸ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮಧ್ಯಪ್ರದೇಶದಿಂದ, ಮಧ್ಯಪ್ರದೇಶದಲ್ಲಿ ಒಂದ್ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದು ಹೊಸ ಡಿವೈಸ್ ನ ತಯಾರು ಮಾಡಿದ್ದಾರೆ. ಈ ಡಿವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಯಾವ್ದಪ್ಪ ಅದು ಡಿವೈಸ್ ಅಂದ್ರೆ, ಇವಾಗ ನಾರ್ಮಲ್ ಆಗಿ ನಾವು ಡ್ರೈವ್ ಮಾಡ್ತಿರ್ತೀವಲ್ಲ, ಸೊ ಡ್ರೈವ್ ಮಾಡ್ಬೇಕಾದ್ರೆ ಒಂದೊಂದ್ಸಲ ನಿದ್ದೆ ಬಂದ್ಬಿಡುತ್ತೆ. ಸೊ ನಿದ್ದೆ ಬಂದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಗಾಡಿನ ಸೈಡಿಗೆ ಹಾಕೋದಿಲ್ಲ, ಆದ್ರೂ ಕೂಡ ಹೋಗ್ತಾನೆ ಇರ್ತೀವಿ. ಅಂತ ಟೈಮಲ್ಲಿ ಆಕ್ಸಿಡೆಂಟ್ಸ್ ಆದ್ರೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಗ್ಲಾಸ್ ನ ತಯಾರು ಮಾಡಿದ್ದಾರೆ. ಈ ಒಂದು ಗ್ಲಾಸ್ ಹಾಕೊಂಡಿದ್ದಾದ್ಮೇಲೆ ನೀವೇನಾದ್ರೂ ನಿದ್ದೆ ಮಾಡ್ಬೇಕಾದ್ರೆ ಈಚೆಯ ಕಣ್ಣು ಮುಚ್ಚಿದ್ರೆ ನಿಮಗೆ ಅಲಾರಾಮ್ ಆದ್ರೆ ಹೊಡಿಯುತ್ತೆ, ಆಟೋಮೆಟಿಕ್ ಆಗಿ ಅಲಾರಾಮ್ ಹೊಡಿಯುತ್ತೆ. ಒಂದು ಸೆನ್ಸಾರ್ ಇರುತ್ತೆ. ಈ ಸೆನ್ಸಾರ್ ಏನ್ ಮಾಡುತ್ತೆ ಅಂದ್ರೆ, ನೀವು ಯಾವಾಗ ಕಣ್ಣು ಮುಚ್ಕೊಂತಿರೋ ಅವಾಗ ಅಲಾರಾಮ್ ಆದ್ರೆ ಹೊಡಿಯುತ್ತೆ. ಗ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಟೆಕ್ನಾಲಜಿನೂ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಒಂದು ಗ್ಲಾಸ್ ಏನಾದ್ರೂ ಮಾರ್ಕೆಟಿಗೆ ಬಂತು ಅಂದ್ರೆ ಪಾಪ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡಾನತ್ತೆ ಈ ಗ್ಲಾಸ್ ಯಾವಾಗ ಬರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟ್ವಿಟರ್ ಇಂದ, ಟ್ವಿಟರ್ ಬ್ಲೂ ಸಬ್ಸ್ಕ್ರಿಪ್ಷನ್ ಯಾರಿಗೊತ್ತಿಲ್ಲ, ಎಲ್ಲರಿಗೂ ಕೂಡ ಆಗುತ್ತೆ ಇರುತ್ತೆ. ಈ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಸಾಕು, ನಿಮ್ಗೂ ಕೂಡ ಒಂದು ಬ್ಲೂ ಟಿಕ್ ಆದ್ರೆ ಕೊಡ್ತಾರೆ. ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ, ಪಾಪ ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರ್ತಾರಲ್ಲ, ಇವ್ರದ್ದೆಲ್ಲಾರ್ದು ಕೂಡ ಬ್ಲೂ ಟಿಕ್ ನ ರಿಮೂವ್ ಮಾಡ್ಬಿಟ್ರು. ರಿಮೂವ್ ಮಾಡಿದ್ದಾದ್ಮೇಲೆ ಎಲೋನ್ ಮಸ್ಕ್ ಅವ್ರು ಏನ್ ಅನ್ಕೊಂಡ್ರು ಅಂದ್ರೆ, ಬ್ಲೂ ಟಿಕ್ ರಿಮೂವ್ ಆದ ತಕ್ಷಣ ಇವರೆಲ್ಲರೂ ಕೂಡ ಸಬ್ಸ್ಕ್ರಿಪ್ಷನ್ ತಗೊಂತಾರೆ ಅಂತ ಹೇಳ್ಬಿಟ್ಟು ಎಲೋನ್ ಮಸ್ಕ್ ಅವರು ಅನ್ಕೊಂಡ್ರು. ಆದ್ರೆ ಯಾರು ಕೂಡ ಪರ್ಚೇಸ್ ಮಾಡಲಿಲ್ಲ, ಅವ್ರು ಯಾರು ಕೂಡ ತಲೆ ಕೆಡಿಸ್ಕೊಳ್ಲಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇವಾಗ ಎಲೋನ್ ಮಸ್ಕ್ ಅವರೇ ಮತ್ತೆ ಬ್ಲೂ ಟಿಕ್ ನ ರಿಟರ್ನ್ ಮಾಡಿದ್ದಾರೆ. ಎಲೋನ್ ಮಸ್ಕ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, 1 million+ ಫಾಲೋವರ್ಸ್ ಯಾರ್ಯಾರಿಗಿದಾರೋ ಅವ್ರಿಗೆಲ್ಲರಿಗೂ ಕೂಡ ನಾವು ಬ್ಲೂ ಟಿಕ್ ರಿಟರ್ನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು
ಏನೋ ಒಂದು ಪ್ಲಾನ್ ಮಾಡಿದ್ರು, ಆ ಪ್ಲಾನ್ ಫೇಲ್ ಆಯ್ತು ಅಂತಾನೆ ಹೇಳ್ಬೋದು. ಡಿಶ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಇಂದ, ಜಿಯೋ ಸಿನಿಮಾ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತಾ ಇರುತ್ತೆ, ಇವಾಗ ಈ ಒಂದು ಆಪ್ ಅಲ್ಲೇ ನಾವೆಲ್ಲರೂ ಕೂಡ ಐ ಪಿ ಎಲ್ ನ ಫ್ರೀ ಆಗಿ ನೋಡ್ತಾ ಇದೀವಿ. ರೀಸೆಂಟ್ ಆಗಿ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ, ಇವಾಗ ಇವರು ಫ್ರೀ ಆಗಿ ಕೊಡ್ತಾ ಇದಾರೆ, ಆಮೇಲೆ ಇವರು ಚಾರ್ಜಸ್ ಕಲೆಕ್ಟ್ ಮಾಡ್ತಾರೆ ಅಂತ. ಇವಾಗ ಇದು ಕನ್ಫರ್ಮ್ ಆದ್ರೆ ಆಗ್ತಾ ಇದೆ, ಒಂದು ಪೋಸ್ಟರ್ ಆದ್ರೆ ಲೀಕ್ ಆಗಿದೆ. ಈ ಒಂದು ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ಜಿಯೋ ಕಂಪ್ನಿಯವರು ಹತ್ರ ಮೂರು ಪ್ಲಾನ್ಸ್ ನ ತರ್ತಾ ಇದಾರೆ, ಗೋಲ್ಡ್, ಡೈಲಿ, ಹಾಗೆ ಬಂದ್ಬಿಟ್ಟು ಪ್ಲಾಟಿನಮ್ ಅಂತ ಹೇಳಿ. ಗೋಲ್ಡ್ ಪ್ಲಾನ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ವ್ಯಾಲಿಡಿಟಿ ನೋಡ್ಕೊಂಡ್ರೆ 3 ತಿಂಗಳಿರುತ್ತೆ, ಇನ್ನ ಪ್ರೈಸ್ ನೋಡ್ಕೊಂಡ್ರೆ 299, 67% ಆಫರ್ ಕೊಡ್ತಾ ಇದ್ರೆ ಅವಾಗ ನಿಮಗೆ 99 rupees ಗೆ ಸಿಗುತ್ತೆ. ಇನ್ನ ಡೈಲಿ ಪ್ಲಾನ್ ನೋಡ್ಕೊಂಡ್ರೆ ನಿಮಗೆ 29 rupees ಇರುತ್ತೆ, 93% ನಿಮಗೆ ಡಿಸ್ಕೌಂಟ್ ಇರುತ್ತೆ, ಅವಾಗ ನಿಮಗೆ 2 rupees ಗೆ ಸಿಗುತ್ತೆ. ಈ ಒಂದು ಪ್ಲಾನ್ಸ್ ನ ಹಾಕೋಸ್ಕೊಂಡ್ರೆ ಇಬ್ರು ಯೂಸ್ ಮಾಡಬಹುದು. ಇನ್ನ ಲಾಸ್ಟ್ ಪ್ಲಾನ್ ನೋಡ್ಕೊಂಡ್ರೆ ನಮಗೆ ಪ್ಲಾಟಿನಮ್ ಪ್ಲಾನ್, ಇದು ಬಂದ್ಬಿಟ್ಟು 1 ವರ್ಷದ ಪ್ಲಾನ್ ಅಂತಾನೆ ಹೇಳ್ಬೋದು. ಈ ಪ್ಲಾನ್ ಹಾಕೋಸ್ಕೊಂಡ್ರೆ 4 ಜನ ಯೂಸ್ ಮಾಡಬಹುದು, ಹಾಗೆ ಬಂದ್ಬಿಟ್ಟು ಯಾವ್ದೇ ರೀತಿ ನಿಮಗೆ ಆಡ್ಸ್ ಆದ್ರೆ ಬರೋದಿಲ್ಲ. ಇನ್ನ ಪ್ರೈಸ್ ನೋಡ್ಕೊಂಡ್ರೆ ಹತ್ರ 1200 ಇದೆ, 50% ಇವರು ಡಿಸ್ಕೌಂಟ್ ಕೊಡ್ತಾ ಇದಾರೆ, ಅವಾಗ ನಿಮಗೆ 600 rupees ಈ ಒಂದು ಪ್ಲಾನ್ ಆದ್ರೆ ಸಿಗುತ್ತೆ. ಇದು ಬಂದ್ಬಿಟ್ಟು ಅಫಿಷಿಯಲ್ ಇನ್ಫಾರ್ಮೇಶನ್ ಅಲ್ಲ, ಈ ಒಂದು ಪೋಸ್ಟರ್ ಇವಾಗ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ತುಂಬಾ ಜನ ರಿಯಾಕ್ಟ್ ಆಗ್ತಾ ಇಲ್ಲ, ಯಾಕೆಂದ್ರೆ ಈ ಒಂದು ಆಪ್ ಅಲ್ಲಿ ನಿಮಗೆ ತುಂಬಾ ಮಟ್ಟಿಗೆ ಮೂವೀಸ್ ಇರಲ್ಲ, ವೆಬ್ ಸೀರೀಸ್ ಇರಲ್ಲ, ಏನೂ ಕೂಡ ಇರೋದಿಲ್ಲ, ಒಂದ್ ರೀತಿ ಎಂಟಿ ಆಪ್ ಅಂತಾನೆ ಹೇಳ್ಬೋದು. ಏನಾದ್ರೂ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಮೂವೀಸ್ ಬಂತು ಅಂದ್ರೆ ಅವಾಗ 100% ಈ ಒಂದು ಸಬ್ಸ್ಕ್ರಿಪ್ಷನ್ ಆದ್ರೆ ತಗೊಂತಾರೆ. ಸೊ ನೋಡೋಣ, ಇನ್ನೊಂದ್ ಸ್ವಲ್ಪ ದಿವಸ ಆಯ್ತು ಅಂದ್ರೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇಷ್ಟೇ ಗೈಸ್, ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.